हाई फ्रेंड्स, वेलकम टू आर क्रियेशन. इवती वीडियो नान सिंपल वो डिफ्रेंट आगे आर्च डिसन हेकोता अदी ओले दार 10.075 mm क्रोशन यूज मीनि. मोदी नानु थ्रेडन बटे रीतिया लाकी लाकमकमे वन टू टू चेन्स हाकता टू चेन हाकु क्रोशा मेल थ्रेडन तक रीतिया क्रास क्रास बटे थ्रेडन वरगढ़ हेको नान कंब मीनि. नोड़ी लूप फार्म आगे फस्टू टू लूप्स थ्रेडन हेक्रे मत टू लूप्स अदरगढ़ हेक्रे वो कंब आगते चैन लाक टू चेन हाकंडमे क्रास कंब हाकी मत वो चैन हाकु क्रोशा मेल थ्रेडन तक इधर पक के कंब हाकीन पक के नानु इन डबल क्रोश मीन रीतिया चिखदे एर कंबन रीतिया मत थ्री चेन्स हाकता वन टू थ्री थ्री चेन्स हाकंडमे मत क्रोशा मेल थ्रेडन तक मत यह रीतिया क्रास कम मोबाइल कंब मेले वो चैन हाकता चैन हाकंडमे क्रोशा मेल थ्रेडन तक मत कंब पक के इन कंबन मोता मेले मत थ्री चेन्स वन टू थ्री थ्री चेन्स हाकु क्रोशा मेल थ्रेडन तक हिंग क्रास कंब मत वो चैन हाकु मत क्रोशा मेल थ्रेडन तक मत यह रीतिया क्रास इन कंब मू मत थ्री चैनस मत कंब वो चैन मत थ्री चैन रीति पूर्ति बेस लाइन कंप्लीट मोबाइल नोड़ी फ्रेंड्स, नानु बेस लाइन पूर्ति रेडी मीनि. एंडकोदे अरे थ्री चैन्स हाकंडमे क्रास कंब वो चैन कंब हाकंडमे नानु टू चैन हाकता टू चैन हाकु इलगे नोड़कू लाक टू चैन हाकु थ्रेडन रीतिया वरगढ़ हेको फस्ट स्टेप नानु कंप्लीट मीनि. नोड़ फ्रेंड्स, बेस लाइन रीतिया रेडी आगे बनी नेक्स्ट स्टेप के होगा. नोड़ फ्रेंड्स, ना नेक्स्ट स्टेप गोस्कर यह कलर थ्रेडन तक ओले दार तक आ थ्रेडन इलगे लाक मीनि. फ्रेंड्स, इू टू स्टेप्स मात्र सिंपलू डिसन हाकंडमे नानु टू चैन्स हाकंडे अदे टू सिंगल क्रोशेट्स हाकि लाक मीनि. लाक मेले वन टू थ्री थ्री चैन्स हाकंडमे नानु पकदली इले थ्री चैन्स हाकंडे अलग लाक मीनि थ्री चैन्स लाक मेले क्रोशा मेल थ्रेडन तक वन चैन हाकंड आ ग्यापे नानु डबल क्रोशेट्स हाकता फिल नोड़ वो क्रोशा मेल थ्रेडन तक यह वन चैन हाकंडे अली क्रोशन वरगढ़ हेकु फस्ट टू लूप्स मत टू लूप्स इे रीति क्रोशा मेल थ्रेडन तक इरगढ़ हेकु वन चैन ऐन वरगढ़ हेकु फस्ट टू लूप्स मत टू लूप्स इे रीति नानु फस्टू ईद कंबन हाकता
ಈಗ ಮೂರಾಗಿದೆ, ನಾಲ್ಕನೇದು ಹಾಕ್ಕೊತಾ ಇದ್ದೀನಿ. ನಾಲ್ಕು ಕಂಬ ಆಗಿದ್ದಾದಮೇಲೆ ಇವಾಗ ಐದನೇದು. ನೋಡಿ ಫಸ್ಟು ಟೂ ಲೂಪ್ಸ್ ಒಳಗಡೆ, ಮತ್ತೆ ಟೂ ಲೂಪ್ಸ್ ಒಳಗಡೆ. ಈಗ ಐದು ಕಂಬ ಆಗಿದ್ದಾದಮೇಲೆ ಈಗ ನಾನೊಂದು ಲೀಫ್ ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾದ ಲೀಫ್ ಬೀಡ್ನ ಫ್ರೆಂಡ್ಸ್, ಇದು ಸಿಂಪಲ್ಲಾಗೂ ಇರುತ್ತೆ, ಬೇಗನೂ ಮುಗಿಯುತ್ತೆ ಸ್ಟೆಪ್ಪು, ಡಿಫ್ರೆಂಟಾಗೂ ಕಾಣುತ್ತೆ. ಬೀಡ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಲೀಫ್ ಬೀಡ್ನ, ಮತ್ತೆ ನಾನು ಐದು ಕಂಬನ ಹಾಕ್ಕೊತೀನಿ. ಈಗ ಆರನೇದು ಹಾಕ್ಕೊಂಡಿದ್ದೀನಿ. ಆರು ಏಳನೇದು ಎಂಟನೇದು ಎಂಟಾಯಿತು. ಈಗ ಒಂಬತ್ತು ಮತ್ತೆ ಹತ್ತು. ಈಗ ಟೋಟಲಿ ಫೈವ್ ಕಂಬ ಆಗಿದ್ದಾದಮೇಲೆ ನಾನು ಒಂದು ಬೀಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ನ ಆ್ಯಡ್ ಮಾಡಿದ್ದಾದ್ಮೇಲೆ ಮತ್ತೆ ಫೈವ್ ಕಂಬನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ಪಕ್ಕದಲ್ಲಿ ಫೈವ್ ಚೈನ್ಸ್ ಏನಿದೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಫ್ರೆಂಟಾಗಿ ಒಂದು ಸಿಂಪಲ್ಲಾಗಿ ಆರ್ಚ್ ಬರುತ್ತೆ. ಮತ್ತೆ ತ್ರೀ ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಒನ್ ಟೂ ತ್ರೀ, ತ್ರೀ ಚೈನ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟು ತ್ರೀ ಚೈನ್ಸ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ತ್ರೀ ಚೈನ್ಸ್ನ. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ಇದ್ರ ಮಧ್ಯದಲ್ಲಿ ನಾವು ಕುಚ್ಚನ್ನ ಹಾಕ್ಕೊತೀವಿ. ಮತ್ತು ತ್ರೀ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಕ್ರೋಷ ಮೇಲಿಂದ ಥ್ರೆಡ್ನ ತಗೊಂಡು ಈ ನೆಕ್ಸ್ಟ್ ಕಂಬಗಳ ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಫೈವ್ ಕಂಬ ಹಾಕ್ಕೊಂಡು ಒಂದು ಲೀಫ್ ಆ್ಯಡ್ ಮಾಡಿಕೊಂಡು ಮತ್ತೆ ಫೈವ್ ಕಂಬ ಹಾಕ್ಕೊಂಡು ಇದೇ ರೀತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಈ ಡಿಸೈನು ಈ ರೀತಿಯಾಗಿ ಕಾಣುತ್ತೆ ಡಿಫ್ರೆಂಟಾಗಿ. ಇಲ್ಲಿ 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 ಗ್ಯಾಪ್ ಏನಿದೆ, ಈ ಗ್ಯಾಪ್ ಒಳಗಡೆಯಿಂದ ಕುಚ್ಚಿನ ಕಟ್ಕೊಂಡ್ರೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿನೂ ಕಾಣುತ್ತೆ. ಈ ರೀತಿಯಾಗಿ ಡಿಫ್ರೆಂಟಾಗಿ ನಿಮಗೊಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಎಂಡ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನಾನು ಇಲ್ಲಿ ಹತ್ತು ಕಂಬ ಹಾಕ್ಕೊಂಡಿದ್ದಾದ್ಮೇಲೆ ಫೈ ತ್ರೀ ಚೈನ್ಸ್ ಏನಿತ್ತು ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಒನ್ ಟೂ ತ್ರೀ, ತ್ರೀ ಚೈನ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ಈ ಪಕ್ಕದಲ್ಲಿ ಈ ಟೂ ಚೈನ್ಸ್ ಏನು ಹಾಕ್ಕೊಂಡಿದ್ದೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಟೂ ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಹೊರಗಡೆ ಎಳ್ಕೊಂಡು ಎಂಡ್ ಮಾಡ್ಕೊತಾ ಇದ್ದೀನಿ. ಎಂಡ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಾಣ್ತಿದೆ ಡಿಸೈನು. ನೋಡಿ ಈಗ ಈ ಥ್ರೆಡ್ಸನ್ನು ಹಿಂದ್ಗಡೆ ಗ್ಲೂ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿ ಕುಚ್ಚು ಬರತ್ತಲ್ಲ, ಹೇಗಿದ್ರು ಕುಚ್ಚಿಗೆ ಸೇರಿಸ್ಬಿಟ್ಟು ಕಟ್ಕೊಂಡ್ಬಿಡಿ. ಬನ್ನಿ ಫ್ರೆಂಡ್ಸ್, ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಕುಚ್ಚು ಕಟ್ಟಿದ್ಮೇಲೆ ಹೇಗೆ ಕಾಣತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನಾನು ಡಬಲ್ ಕಲರ್ ಕುಚ್ಚು ಕಟ್ಕೊಂಡಿದ್ದೀನಿ, ಅರ್ಧ ಅದು ಅರ್ಧ ಇದು, ಈ ಕಲರ್ ಈ ಟೈಪಲ್ಲಿ. ಮತ್ತು ಇಲ್ಲಿ ನಾನು ಸ್ಟಾರ್ ಕುಂದನ್ಸ್ ಅಂತಾರೆ, ಇದನ್ನು ಸ್ಟೋರಲ್ಲಿ ಕೇಳಿ ಸ್ಟಾರ್ ಕುಂದನ್ಸ್ ಅಂತ ಸಿಗುತ್ತೆ, ಆ ರೀತಿಯಾಗಿ ಅಂಟಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನ್ ಒಂದು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.